ಹನುಮಾನ್ ಚಾಲೀಸ ಹುಟ್ಟಿದ್ದು ಹೇಗೆ ಗೊತ್ತಾ ಭಾರತದಲ್ಲಿ ಅನೇಕ ಮಹಾಮಹಿಮರು ಹನುಮಂತನ ವೈಶಿಷ್ಟ್ಯತೆಯನ್ನು ಗುಣಗಾನ ಮಾಡಿದ್ದಾರೆ ಹನುಮರ ಆಶೀರ್ವಾದವನ್ನು ಪಡೆಯಲು ಕೋಟಿ ಕೋಟಿ ಜನರು ಹನುಮಾನ್ ಚಾಲೀಸನ್ನ ಪಠಿಸ್ತಾರೆ ಹನುಮಾನ್ ಚಾಲೀಸವನ್ನು ಸಂತ ತುಳಸಿದಾಸರು ಹಿಂದಿ ಸಾಹಿತ್ಯದಲ್ಲಿ ರಚಿಸಿದ್ದಾರೆ ಇದರಲ್ಲಿ ನಲವತ್ತು ಸ್ತೋತ್ರಗಳಿದ್ದು ಹನುಮಾನ್ ಚಾಲೀಸವನ್ನು ಯಾರು ಭಕ್ತಿ ಮನೋಭಾವಗಳಿಂದ ಪಠಿಸುತ್ತಾರೋ ಅವರಿಗೆ ಭಗವಾನ್ ಹನುಮರಿಂದ ಯಾವ ಪ್ರಯೋಜನಗಳು ಸಿಗುತ್ತವೆ ಎಂದು ಹನುಮಾನ್ ಚಾಲೀಸದಲ್ಲಿ ಹೇಳಲಾಗಿದೆ ಪದ್ಯ ಮೂವತ್ತೇಳರಲ್ಲಿ ಹೇಳಿರುವಂತೆ ಯಾರು ಹನುಮಾನ್ ಚಾಲಿಸವನ್ನು ನೂರು ದಿನದಲ್ಲಿ ನೂರು ಬಾರಿ ಪಠಿಸ್ತಾರೋ ಅವರು ಹುಟ್ಟು ಮತ್ತು ಸಾವುಗಳ ಚಕ್ರದಿಂದ ಮುಕ್ತರಾಗಿ ದಿವ್ಯವಾದ ಮಹಾ ಸುಖವನ್ನು ಅನುಭವಿಸುತ್ತಾರೆ ಎಂಬ ನಂಬಿಕೆ ಇದೆ ಹನುಮಾನ್ ಚಾಲೀಸದಲ್ಲಿ ಅದ್ಭುತವೇನೆಂದರೆ ವಿಜ್ಞಾನಿಗಳು ಭೂಮಿಯ ಮತ್ತು ಸೂರ್ಯನ ನಡುವಿನ ಅಂತರ ಕುರಿತು ಹದಿನೇಳನೇ ಶತಮಾನದಲ್ಲಿ ಸಂಶೋಧನೆ ನಡೆಸಿ ತಿಳಿದುಕೊಂಡಿದ್ದಾರೆ ತುಳಸಿದಾಸರು ಈ ಕುರಿತು ಹದಿನೈದನೇ ಶತಮಾನದಲ್ಲೇ ಹನುಮಾನ್ ಚಾಲಿಸದಲ್ಲಿ ಬರೆದಿದ್ದಾರೆ ಹಾಗಾದರೆ ಎಲ್ಲರೂ ಭಕ್ತಿಯಿಂದ ಸ್ತುತಿಸುತ್ತಿರುವ ಜಯ ಹನುಮಾನ ಜ್ಞಾನ ಗುಣಸಾಗರ ಎಂಬ ಹನುಮಾನ್ ಚಾಲೀಸಾ ಹುಟ್ಟಿದಾದ್ರೂ ಹೇಗೆ ಗೊತ್ತಾ ಹನುಮಾನ್ ಚಾಲೀಸಕ್ಕೆ ಸಂಬಂಧಿಸಿದ ಕೆಲವೊಂದು ಅದ್ಭುತ ಸಂಗತಿಗಳನ್ನು ನಾವಿಂದು ತಿಳಿದುಕೊಳ್ಳೋಣ ಒಮ್ಮೆ ತುಳಸಿದಾಸರು ಮರಣಿಸಿರುವ ಮನುಷ್ಯನನ್ನು ಶ್ರೀರಾಮರ ಅನುಗ್ರಹದಿಂದ ಬದುಕಿಸುತ್ತಾರೆ ಆದ ಕಾರಣ ಹಿಂದುಗಳೇ ಅಲ್ಲದೆ ಅನ್ಯ ಮತದವರು ಸಹ ರಾಮದೀಕ್ಷೆ ಪಡೆಯಲು ಪ್ರಾರಂಭಿಸುತ್ತಾರೆ ಈ ವಿಷಯ ಮುಖಲ್ ಚಕ್ರವರ್ತಿ ಅಕ್ಬರನಿಗೆ ತಿಳಿದು ತುಳಸಿದಾಸರು ತನ್ನ ನಿವಾಸದ ಸ್ಥಳಕ್ಕೆ ಕರೆಸಿಕೊಂಡು ಹೀಗೆ ಪ್ರಶ್ನೆ ಮಾಡ್ತಾರೆ ಮರಣಿಸುವವರನ್ನು ಬದುಕಿಸುವ ಶಕ್ತಿ ನಿಮ್ಮ ರಾಮನಾಮಕ್ಕಿದೆಯಾ ಹಾಗಾದರೆ ಇಲ್ಲಿ ನಾನು ಒಂದು ಶವವನ್ನ ತರಿಸಿದ್ದೇನೆ ನಿಮ್ಮ ರಾಮ ಮಹಿಮೆಯಿಂದ ಬದುಕಿಸು ಎಂದು ಹೇಳುತ್ತಾನೆ ಆಗ ತುಳಸಿದಾಸರು ಶ್ರೀರಾಮನಾಮವು ಮರಣಿಸುವ ವ್ಯಕ್ತಿಯನ್ನು ಬದುಕಿಸುತ್ತದೆ ಆದರೆ ಜನನ ಮರಣಗಳು ನಮ್ಮ ಕೈಯಲ್ಲಿಲ್ಲ ಎಲ್ಲ ದೈವ ನಿರ್ಣಯಗಳು ನಾನು ಈ ಕೆಲಸವನ್ನು ಮಾಡಲಾರೆ ಎಂದು ಹೇಳ್ತಾನೆ ಆಗ ಅಕ್ಬರನು ಕೋಪಗೊಂಡು ತುಳಸಿದಾಸರನ್ನು ಹಿಂಸಿಸಲು ಪ್ರಾರಂಭಿಸುತ್ತಾನೆ ಹಾಗೂ ಕಾರಾಗೃಹದಲ್ಲಿ ಬಂಧಿಸುತ್ತಾನೆ ಬಂಧಿಯಲ್ಲಿದ್ದ ತುಳಸಿದಾಸ ಪ್ರತಿದಿನ ಶ್ರೀರಾಮ ಮತ್ತು ಹನುಮನನ್ನು ಸ್ಮರಣೆ ಮಾಡುತ್ತಾ ಕಾಲ ಕಳೆಯುತ್ತಾರೆ ಹಾಗೆಯೇ ನಲವತ್ತು ದಿನಗಳು ಕಳೆದು ಹೋದವು ದಿನ ಗುಂಪು ಗುಂಪಾಗಿ ಎಲ್ಲಿಂದಲೂ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಮಂಗಗಳು ಬಂದು ಸೈನಿಕರ ಮೇಲೆ ಆಕ್ರಮಣ ಮಾಡತೊಡಗಿತು ಆ ಸಮಯದಲ್ಲಿ ಸಭೆಯಲ್ಲಿ ಕೋಲಾಹಲ ಉಂಟಾಗತ್ತೆ ಆ ಶಬ್ದಕ್ಕೆ ಕಣ್ಣು ತೆರೆದ ತುಳಸಿದಾಸರಿಗೆ ಅವು ಮಂಗಗಳಲ್ಲ ರಾಮದಂಟು ಎಂದು ತಿಳಿಯುತ್ತದೆ ಹಾಗೂ ಎದುರಿನಲ್ಲಿ ಸಿಂಹಾದ್ಯಾರದ ಮೇಲೆ ಕುಳಿತುಕೊಂಡು ಅಭಯಾಸ್ತವನ್ನು ತೋರಿಸುತ್ತಿರುವ ಹನುಮರ ದರ್ಶನವಾಗುತ್ತೆ ಆಗ ತುಳಸಿದಾಸರು ಭಾವದಿಂದ ತನ್ಮಯರಾಗಿ ಹನುಮಾನ್ ಸ್ತುತಿ ಹೇಳ್ತಾರೆ ಅದೇ ಹನುಮಾನ್ ಚಾಲೀಸ ತುಳಸಿದಾಸರ ಈ ಸ್ತುತಿಗೆ ಹನುಮಂತರು ಪ್ರಸನ್ನರಾಗಿ ಯಾವ ವರ ಬೇಕೆಂದು ಕೇಳ್ತಾರೆ ಆಗ ತುಳಸಿದಾಸರು ಹನುಮಾನ್ ಚಾಲೀಸದಲ್ಲಿ ನಿಮ್ಮನ್ನು ಯಾರು ಸ್ತುತಿಸ್ತಾರೋ ಅವರಿಗೆ ಪ್ರಸನ್ನರಾಕಿ ಎಂದು ಹೇಳುತ್ತಾರೆ ಹೇಗೆ ಹನುಮಾನ್ ಚಾಲೀಸವು ಉದ್ಭವ ಆಯಿತು ಮೇಲೆ ತಿಳಿಸಿರುವ ಪ್ರಕಾರ ಹನುಮಾನ್ ಚಾಲಿಸವನ್ನ ಯಾರು ಭಕ್ತಿಯಿಂದ ಶುದ್ಧ ಮನಸ್ಸಿನಿಂದ ಪಠಿಸ್ತಾರೋ ಅವರನ್ನು ಹನುಮರು ಸದಾಕಾಲ ರಕ್ಷಿಸ್ತಾರೆ.